ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಬಾಗಿನ ಅರ್ಪಿಸಿದರು. ಸಚಿವರಾದ ಗೋವಿಂದ ಕಾರಜೋಳ, ಸುರೇಶ್ ನಾರಾಯಣಗೌಡ, ಸಂಸದೆ ಸುಮಲತಾ ಅಂಬರೀಶ್, ಜನಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣರಾಜ ಸಾಗರ ಜಲಾಶಯ ತುಂಬಿರುವಂತಹ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾವೇರಿ ಮಾತೆ ಲಕ್ಷಾಂತರ ಜನರ ಬದುಕನ್ನು ಹಸನು ಮಾಡಿದೆ. ಕೆರೆಸ್ ಅಣೆಕಟ್ಟೆ ಸಂರಕ್ಷಣೆ ಜೊತೆಗೆ ಆಧುನೀಕರಣ ಮಾಡುವ ಅಗತ್ಯವಿದೆ. ತಾವು ನೀರಾವರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಹೆಚ್ಚುವರಿ ಗೇಟ್ ಅಳವಡಿಸುವ ಕಾರ್ಯ ಮಾಡಲಾಗಿತ್ತು. ಈಗ ಗೇಟ್ ಅಳವಡಿಸುವ ಕಾರ್ಯ ಆರಂಭವಾಗಿದೆ. ಗೇಟ್ಗಳು ಸುಭದ್ರವಾಗಿದ್ದರೆ ಜಲಾಶಯ ಸುರಕ್ಷಿತವಾಗಿರಲಿದೆ. ಹೀಗಾಗಿ ಕಾಲಮಿತಿಯೊಳಗೆ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಾಲೆಗಳ ಆಧುನೀಕರಣ ಮಾಡುವ ಜೊತೆಗೆ ಮಂಡ್ಯ ಮೈಸೂರು ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದರು. ಏನೆಲ್ಲ ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ನಾವು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಮಳೆ ಹಾನಿಯಾಗಿದೆ ಅನ್ನೋ ಬಗ್ಗೆ ಅದರ ವಿವರಗಳನ್ನು ಪಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಕ್ಕೆ ಸಾಧ್ಯ ಅದನ್ನ ಕೇವಲ ಗೋವಿಂದ ಕಾರಜೋಳ ರೈತರು ಮತ್ತು ಈ ಭಾಗದ ಜನರಿಗೆ ಕಾವೇರಿ ನದಿ ಪಾತ್ರ ಜಲಾಶಯಗಳು ಹೆಚ್ಚು ಅನುಕೂಲ ಮಾಡಿಕೊಟ್ಟಿವೆ. 90 ವರ್ಷಗಳ ಹಳೆಯ ಜಲಾಶಯ 37 ಬಾರಿ ಭರ್ತಿಯಾಗಿದ್ದು 45 ವರ್ಷದ ಜಲಾಶಯ 30 ಬಾರಿ ಭರ್ತಿಯಾಗಿದೆ ಎಂದರು. ನೀರಿನ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಭೂಮಿಯ ಫಲವತ್ತತೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಆಕಾಶದಲ್ಲೂ ಕೂಡ ನೀರಿಗಾಗಿ ಹೋರಾಟ ಮಾಡುವ ಕಾಲ ದೂರವಿಲ್ಲ ಎಂದು ಹೇಳಿದರು. ನೀರಿನಿಂದನೇ ಎಲ್ಲವೂ ಸಾಧ್ಯ ಅಂತಕ್ಕಂತ ಅರಿವು ನಾವು ಜನರಲ್ಲಿ ಮೂಡಿಸ್ಬೇಕಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನೀರನ್ನ ಸದ್ಬಳಕೆ ಆಗ್ಬೇಕು, ಮಿತವಾಗಿ ಬಳಕೆ ಮಾಡಬೇಕು ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಬೇಕು ಮತ್ತು ಇರೋ ನೀರಿನಲ್ಲೇನೇ ನಾವು ಹೆಚ್ಚು ಬೆಳೆಯನ್ನ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕಾದಂತ ಅವಶ್ಯಕತೆ ಇರುತ್ತದೆ. ಕ್ರೀಡಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಮೈಸೂರು ಮಹಾರಾಜರು ತಮ್ಮ ಮನೆಯ ಚಿನ್ನಾಭರಣ ಮಾರಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ, ಅದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ನಿರ್ಮಾಣ ಮಾಡುವಂತವರಿಗೆ ನಾನು ಆ ಕುಟುಂಬಕ್ಕೆ ಅಭಿನಂದನೆ ಧನ್ಯವಾದಗಳನ್ನು ಹೇಳುತ್ತಾ ಜಮೀನಿಗೆ ತಾಯಿ ನೀರನ್ನ ಕೊಟ್ಟು ಅನ್ನವನ್ನು ಕೊಡುವಂಥದ್ದು, ಮೈಸೂರು ಮಂಡಿ ಕಾವೇರಿಯ ನೀರನ್ನು ಕುಡಿಯುವಂಥದ್ದು ಇದು ಪರಂಪರದಿಂದ ಬಂದಿರುವಂಥದ್ದು.